ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 50ನೇ ಚಿತ್ರ ಕುರುಕ್ಷೇತ್ರ ಜುಲೈ 30ರಂದು ಸೆಟ್ಟೇರಲಿದೆ. ಈಗಾಗಲೇ ಚಿತ್ರದ ಪಾತ್ರವರ್ಗ ಬಹುತೇಕ ಮುಗಿದಿದ್ದು ಇನ್ನೂ ಕೆಲ ಪ್ರಮುಖ ಪಾತ್ರಗಳ ಆಯ್ಕೆಯಲ್ಲಿ ನಿರ್ದೇಶಕ ನಾಗಣ್ಣ ಅವರು ಬ್ಯುಸಿಯಾಗಿದ್ದಾರೆ. ಅದೇ ರೀತಿ ಈ ಚಿತ್ರದ ಅರ್ಜುನನ ಪಾತ್ರಕ್ಕಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರಿಗೆ ಆಹ್ವಾನ ನೀಡಲಾಗಿದೆಯಂತೆ. ಆದರೆ ಶಿವರಾಜ್ಕುಮಾರ್ ಒಂದರ ಹಿಂದೊಂದರಂತೆ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರೋದ್ರಿಂದ ಈ ಚಿತ್ರವನ್ನು ಒಪ್ಪಿಕೊಳ್ಳೋದು ಸಂದೇಹವಿದೆ ಅಂತ ಮೂಲಗಳು ವರದಿ ಮಾಡಿವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಕುರುಕ್ಷೇತ್ರ ಚಿತ್ರದಲ್ಲಿ ಕರ್ಣನ ಪಾತ್ರವನ್ನು ತೆಲುಗು ನಟ ಶ್ರೀಕಾಂತ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ದುರ್ಯೋಧನನ ಪಾತ್ರವನ್ನು ನಿಭಾಯಿಸ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನುಳಿದಂತೆ ಭೀಷ್ಮನಾಗಿ ಡಾಕ್ಟರ್ ಅಂಬರೀಷ್, ಯುಧಿಷ್ಠಿರನ ಪಾತ್ರದಲ್ಲಿ ಶ್ರೀನಾಥ್, ಕುಂತಿ ಪಾತ್ರದಲ್ಲಿ ಲಕ್ಷ್ಮಿ, ಡೈಲಾಗಿಂಗ್ ಸಾಯಿಕುಮಾರ್ ಶಕುನಿಯಾಗಿ ಮಿಂಚಿದ್ರೆ ಅಭಿಮನ್ಯುವಾಗಿ ನಿಖಿಲ್ ಕುಮಾರ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ದೊರೆತಿದೆ. ಇಷ್ಟೇ ಅಲ್ಲದೆ ದ್ರೌಪದಿ ಪಾತ್ರದಲ್ಲಿ ಬಹುಭಾಷಾ ನಟಿ ಸ್ನೇಹಾ ಅವರು ಕೂಡ ನಟಿಸ್ತಾ ಇರೋದಾಗಿ ಅನೌನ್ಸ್ ಮಾಡಿಯಾಗಿದೆ. ಇನ್ನು ಹರಿಪ್ರಿಯಾ ರೆಜಿನಾ ಕೂಡ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸಲಿದ್ದಾರೆ. ಆದರೆ ಇನ್ನೂ ಅದು ಯಾವುದು ಅಂತ ಖಾತ್ರಿಗೊಳಿಸಿಲ್ಲ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.